ಸರ್, ನಾವು ಕ್ರಾಂತಿವೀರ ಸಂಗೊಳ್ಳಿ ಮೂರ್ತಿ ಸ್ಥಾಪನೆ ಮಾಡಬೇಕಂತ ಇಚ್ಛೆ ಐತ್ರಿ. ನಮ್ದು ಅಷ್ಟೇ ಅಲ್ಲದೆ ಇಡೀ ಶ್ರಾವಣವೀರ ಯುವಕರದ್ದು ಏನೈತಿ ಮಾಡಬೇಕಂತಿತ್ತು. ಯಾಕಂದ್ರೆ ಬೆಳಗಾವಿಯೊಳಗೆ ನೋಡಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕೋರ್ಟ್ ಒಳಗೆ ಒಂದೈತ್ರಿ. ಅದನ್ನು ಬಿಟ್ಟರೆ ಈಗೀಗಾಗಿದ್ದ ಪಿರನೋಡಿಯೊಳಗೆ ನಾವು ರಾಯಣ್ಣನ ದರ್ಶನ ಮಾಡ್ಬೇಕಂದ್ರೆ ಪಿರನೋಡಿಗೆ ಹೋಗ್ಬೇಕಿಲ್ಲ, ಕೋರ್ಟಿಗೆ ಹೋಗ್ಬೇಕು. ಅದು ಸ್ವತಂತ್ರ ಹೋರಾಟಗಾರ ನಮ್ಮ ಏರಿಯಾದಾಗ ಕುಣಿಸೋದು ಏನು ತಪ್ಪಿಲ್ಲ ಅಂತ ಎಲ್ಲರದು ಚರ್ಚೆ ಆಯಿತು. ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ನಾವು ಮಹೇಶ್ ಮಾಸಿಕವ್ರಿಗೆ ಅವರಿಗೆ ಮೂರ್ತಿ ಆರ್ಡರ್ ಕೊಟ್ಟವ್ರಿ. ಮೂರ್ತಿ ಆರ್ಡರ್ ಕೊಟ್ಟರು ನವಂಬರ್ ಟೈಮ್ನಾಗ ಮಾಡ್ಬೇಕಂತ ನಮ್ದು ಇಚ್ಛೆ ಇತ್ತು. ಅದೇ ಸಮಯದಾಗ ನವಂಬರ್ ಪೂರ್ವಭಾವಿ ಸಭೆ, ನವಂಬರ್ 1ನೇ ತಾರೀಕು ಪೂರ್ವಭಾವಿ ಸಭೆ ಅಂತ 30ನೇ ತಾರೀಕು ಜಾವೇದ್ ಮುಷಾಪುರಿ ಅವ್ರು ನಮಗೆ ಇದಕ್ಕೆ ಮೀಟಿಂಗ್ ಕರೆದ್ರು. ಮೀಟಿಂಗ್ ಮುಗಿಸ್ಕೊಂಡು ಅದೇ ಟೈಮ್ನಾಗ ನಮ್ಮ ಮೂರ್ತಿಕಾರೇನಿದ್ರು ಮಹೇಶ್ ಮಾಸೇಕರ್ ಅವರು ಅವ್ರನ್ನೂ ಕರೆದಿದ್ದಾರೆ. ನೀವು ಯಾವುದೇ ಥರದ ಮೂರ್ತಿಗಳನ್ನು ಯಾರಿಗೂ ಕೊಡಬಾರ್ದು, ಮೂರ್ತಿ ಸ್ಥಾಪನೆಗಳು ಮಾಡಬಾರ್ದು, ಅವ್ರಿಗೆ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ಅವ್ರು ಹೆದರಿ ನನಗೆ ಫೋನ್ ಹಚ್ಚಿದ, ಇಲ್ಲ ನಾ ಮೂರ್ತಿ ಕೊಡಂಗಿಲ್ಲಪ್ಪ ನಿಮಗೆ ನಂಗೆ ಜೀವ ಭಯ ಐತಿ ಹಂಗೆ ಅಂದಂಗೆ. ಸರ್, ನಮಗೆ ಪ್ರಶ್ನೆ ಹುಟ್ಟಿದ್ದಲ್ಲೇ ರೀ, ಯಾರು ಮೂರ್ತಿ ಸ್ಥಾಪನೆ ಮಾಡ್ತಾರೆ? ಸ್ವತಂತ್ರ ಹೋರಾಟಗಾರ ಮೂರ್ತಿ ಸ್ಥಾಪನೆ ಮಾಡ್ಬೇಕಂದ್ರೆ ಪರ್ಮಿಷನ್ ಕೇಳೋ ಮಟ್ಟಿಗೆ ಇಲ್ಲಿ ಮಟ್ಟ ಬಂದಿತ್ತಂದ್ರೆ ಸ್ವತಂತ್ರ ಹೋರಾಟಗಾರ ಹೋರಾಟ ಮಾಡಿದ್ನೆ ಅವ್ರು ಅವಾಗ ಪರ್ಮಿಷನ್ ಕೇಳ್ತಿದ್ರೆ ಇಲ್ಲಿವರೆಗೂ ನಮಗೆ ಸ್ವತಂತ್ರನೂ ಸಿಗ್ತಿರಲಿಲ್ಲ ರೀ. ಅವ್ರು ಕೊಟ್ಟಾಗ ನಮಗೆ ಸ್ವತಂತ್ರ ಸಿಕ್ಕಿದ್ರಿ. 30ನೇ ತಾರೀಕು ನಮ್ಮನ್ನು ಸಭೆ ಕರೆದ್ರಿ. ಸಭೆ ಮುಗಿಸ್ಕೊಂಡು ಮೂರ್ತಿಕಾರ ಕಾಲ್ ಮಾಡಿ ನಾವು ಮೂರ್ತಿಕಾರ ಕಡೆ ಹೋದ್ರಿ. ಅವ್ರನ್ನ ಧೈರ್ಯ ತುಂಬಬೇಕು, ಅನ್ನೋ ಏನಾಗಂಗಿಲ್ಲಪ್ಪ, ನಮ್ಮ ಜೋಡಿ ಎಲ್ಲರೂ ಇರ್ತಾರೋ ಏನೂ ಆಗೋದಿಲ್ಲ ಅಂತ ಇಷ್ಟು ಹೇಳಿ ಹೊರಗೆ ಬರೋ ಟೈಮ್ನಾಗ ರೀ ಕಾಕ್ತಿ ಪೊಲೀಸರು ಮತ್ತು ಇದು ನಮ್ಮ APMC ಪೊಲೀಸರು ಅದೇನು ಟೆರರಿಸ್ಟ್ ಅಟ್ಯಾಕ್ ಮಾಡ್ದಂಗೆ ಆ ರೇಂಜಿಗೆ ಅದನ್ನು ಅವ್ರು ಪರ್ಸ್ನಲಾಗಿ ತೊಗೊಂಡ್ರಿ. ಎರಡೆರಡು ಜೀಪ್ಗಳು ತೊಗೊಂಡು ಸುತ್ತಲೂ ಪೊಲೀಸ್ ನಿಲ್ಲಿಸಿ ನಾವೇನೋ ದರೋಡೆ ಮಾಡಿದೆ ಅನ್ನೋ ಥರ ಮಂದಿ ಮುಂದೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋದ್ರಿ. ನಮ್ಮನ್ನು ಅರೆಸ್ಟ್ ಮಾಡಿದ ನಮಗೆ ನೋವಾಗಿಲ್ಲ ರೀ, ಅರೆಸ್ಟ್ ಮಾಡಲಿ ಕೇಸ್ ಹಾಕಲಿ, ನಾವು ಹೋರಾಟಕ್ಕೆ ರೆಡಿ ಇದ್ದೇವೆ ರೀ. ರಾಯಣ್ಣ ಮೂರ್ತಿ ಅನ್ನೋದನ್ನು ನೋಡಿದ್ರೆ ಪೊಲೀಸ್ ಜೀಪ್ ಒಳಗೆ ಕೈದಿಗಳನ್ನ ತೊಗೊಂಡು ಹೋಗೋ ಥರ ರಾಯಣ್ಣ ಮೂರ್ತಿ ತೊಗೊಂಡಿದ್ದಾರೆ. ಇದು ಯಾಕೋ ಅವ್ರ ಗಣ್ಯತೆ ಗೌರವಕ್ಕೂ ಸರಿ ಇಲ್ಲರಿ. ಯಾಕಂದರೆ ಇದು ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ ಅವರು. ಅಲ್ಲಿಂದ ಕಾಕ್ತಿ ಸ್ಟೇಷನ್ ಕರ್ಕೊಂಡೋದ್ರು, ಸುಮಾರು 8 ಗಂಟೆಗೆ ಕರ್ಕೊಂಡೋದ್ರು. ಅವ್ರು ಅಷ್ಟೇ ಎಲ್ಲ ನಮ್ಮ ಜಾವೇದ್ ಸರ್ ಅವ್ರು ಏನು ಮಾಡ್ಬೇಕಂದ್ರೆ ಇಷ್ಟು ಇಡೀ ಎಷ್ಟು ಪೊಲೀಸ್ ಸ್ಟೇಷನ್ಗಳು ಎಲ್ಲರಿಗೂ ಕಾಲ್ ಮಾಡಿ ಎಲ್ಲ CPIಗಳನ್ನ ಕೊಡೋದು, ಎಲ್ಲ PSIಗಳನ್ನ ಕೊಡೋದು, ಪ್ರತಿಯೊಬ್ಬರು ಬಂದವರು ನಮಗೆ ಅವೇನು ಬೇಗಳಗಳು ಹೇಳ್ಬಾರ್ದ್ರಿ ಇಲ್ಲೇ ಮೀಡಿಯಾಗಳು ಮುಂದೆ ಬೇಡ ಸರ್ ಅದಕ್ಕೆ ಸರಿ ಅನಿಸೋದಿಲ್ಲ ರೀ, ಅಷ್ಟು ಇಲ್ಲಿ ಮಂದಿಗೆಲ್ಲ ನೋಡ್ತಿರ್ತಾರೋ ಅವನ್ನೆಲ್ಲ ಪ್ರತಿಯೊಬ್ಬರು ಒಂದೊಂದು ಥರ ಬೇಕಲ್ಲ ರೀ. ಅದೇನು ದರೋಡೆ ಮಾಡ್ದಂಗೆ ಹೊರಕೊಂಡ್ರು ಹೊಳ್ಕೊಂಡ್ರು ಕೊರ್ಕೊಂಡು ಹೋದ್ರು ಮಾಡಿದ್ರಿ, ಬೇಗಳ ಏನದ ಹೇಳೋದಿಲ್ಲ ಬಿಡ್ರಿ ಸರ್ ನಾವು ಬೇಡ್ರಿ. ಅವೆಲ್ಲ ಅವ್ರ ಹೆಸರುಗಳು ಅಷ್ಟು ನೆನಪಿಲ್ಲ ಸರ್, ಈ ಜಾವೇದ್ ಸರ್ ಅಂತೂ ಅದಾರೆ ಇವ್ರದ್ದು ಇದ್ರು. ಅವ್ರು ಪ್ರತಿಯೊಬ್ಬರು ಪೊಲೀಸರು ಸರ್, ಈ ಪ್ರತಿಯೊಬ್ಬ ಪೊಲೀಸರು ಅವರು ನೀವು ಹಿಂಗೆ ಯಾಕೆ ಮಾಡ್ತೀರಿ, ಬೇಗಳದಿಂದ ಸ್ಟಾರ್ಟ್ ಯಾರು ಹೆಸರಿಟ್ಟು ಕರೀಲಿಲ್ಲ ರೀ. ತಾಯಿ ತಂದೆ ನಡಕ್ ತೊಗೊಂಡನ ಮಾತಾಡ್ಸಿದಾರೆ ನಮ್ಮ ಹಾಂ ಎಲ್ಲ ಸೊಂಟದ ಕೆಳಗಿನ ಮಾತಾರೆ. ಅವ್ನು ಹೆಂಗೆ ಹೇಳಿದ್ರು ಸರ್ ಮೀಡಿಯಾ ಮುಂದ್ರಿ? ಅದು ನಮ್ಮ ಕಾಕ್ತಿ ಒಳಗೆ ಅವ್ರು ಸೆಡ್ ಇದ್ದಾರೆ, ಆ ಸೆಡ್ನಾಗ ನಾವು ಮಾತಾಡ್ ನಿಂತಾಗ ನಮ್ಮನ್ನು ಅರೆಸ್ಟ್ ಮಾಡಿದಾರೆ. ಅಲ್ಲಿಂದ ಕಾಕ್ತಿ ಸ್ಟೇಷನ್ ಕರ್ಕೊಂಡವ್ರು, ಯಾಕಂದ್ರೆ ಅವ್ರು ಬೇಕರೆ ಒಂದು ಏನೋ ಒಂದು ಅವ್ರೇನೋ ಅಪರಾಧ ಮಾಡಿದ್ರೆ ಅವ್ರು ಇದನ್ನ ಮಾಡ್ತಿದ್ದಾರೆ, ಅರೆಸ್ಟ್ ಮಾಡ್ತಿದ್ರು. ಇವ್ರು ಏನೂ ಇಲ್ಲದ ರಾಯಣ್ಣ ಮೂರ್ತಿ ಅರೆಸ್ಟ್ ಮಾಡಿದಾರೆ ಅಂದ್ರೆ ಏನು ಮಾಡ್ಬೇಕ್ರಿ? ನಮ್ಮನ್ನು ಬಿಡ್ರಿ ಸರ್, ಮಾಸೇಕರ್ ಅವರು ಹೊಟ್ಟೆ ತುಂಬ ಸಲಾಗ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ನೀವು ಮೂರ್ತಿನ ಮಾಡಬೇಡ ಅಂತಂದ್ರೆ ಅವ್ರು ಏನು ಮಾಡ್ಬೇಕ್ರಿ? ಅವ್ರು ಆ ಮುತ್ತಜ್ಜನ ಕಾಲದಿಂದ ಅವ್ರು ಮೂರ್ತಿ ಮಾಡೋ ಕಸಬ್ರಿ ಅವರು, ಅದನ್ನು ಬಿಟ್ಟು ಅವ್ರು ಏನು ಮಾಡಿಲ್ಲರಿ. ಅವ್ರ ಮೂರ್ತಿಗಳು ಅವ್ರ ಹೊಟ್ಟೆ ಮೇಲೆ ಹೊಡೆದು ಇವತ್ತೈತರವ್ರು ಸ್ಟ್ರಾಂಗ್ ಅದಾರ ನಿಂತಾರ, ಯಾರ ಬೇರೆದಾರ ಇವ್ರು ಮಾಡಿದ್ ನೋಡ್ರಿ, ಆತ್ಮಹತ್ಯೆ ಮಾಡ್ಕೊಂಡ್ರಿ ಯಾರು ಕಾವನೇ ಇರೋರಿಗೆ? ಯಾಕೆ ಅವ್ರು ನಂಬಿ ಅವ್ರ ತಾಯಿ ತಂದೆ ಮಕ್ಕಳು ಎಲ್ಲರೂ ಇರ್ತಾರೋ ಅವ್ರನ್ನೆಲ್ಲರೂ ನೋಡ್ಬೇಕ್ರಿ. ಮೂರ್ತಿನ ಮಾಡಬೇಡಂದ್ರೆ ಅವ್ರು ಏನು ಮಾಡ್ಬೇಕ್ರಿ ಸರ್? ಸರ್, ಇದು ಹೋರಾಟ ಅನ್ನೋದು ನಮ್ಮಿಂದ ಶುರು ಆಗಿದ್ದಲ್ರಿ. ಹೆಚ್ಚು ಸಾವಿರಾರು ವರ್ಷದಿಂದ ನಮ್ಮ ವಂಶಜರೆಲ್ಲ ಹೋರಾಟ ಮಾಡ್ಕೊಂತ ನಮ್ಮ ಬಂದಿದ್ದಾರೆ, ಬ್ರಿಟಿಷರ ಕಾಲದಿಂದ ನಮ್ಮ ಮಂದಿ ಹೋರಾಡಿದಾರೆ, ಅದನ್ನು ನಾವು ಈಗ ಮುಂದುವರ್ಸ್ಕೊಂಡು ಹೊಡಿದಾರೆ. ವೀರಭದ್ರಪ್ಪ ದೇಸಾಯಿ ಅವರು ಕೇಳಿ ವಂಶ ಇದನ್ನು ಸ್ಥಾಪನೆ ಮಾಡಿದಾರೆ. ವೀರಭದ್ರಪ್ಪ ದೇಸಾಯಿ ಅವರು ಸುಮಾರು 800 ವರ್ಷದ ಹಿಂದಿಂದಿರೋದು. ಈಗಾದ್ರೆಲ್ಲ ಚಚ್ಚಡಿ ಒಳಗೆ ನಮ್ದು ಕಿಲ್ಲಾ ಇದ್ದಾರೆ, ನೋಡ್ಬೋದು ನೀವು ಯಾರು ಈಗಾದರೂ ಸಿಗುತ್ತಾರೆ ನೋಡೋಕೆ. ಅಲ್ಲಿ ಹೋದರೆ ಎಲ್ಲ ಥರ ಇತಿಹಾಸ ನಾವು ಹೆಂಗಿದ್ದು ಏನು ಎಲ್ಲ ಇತ್ತರ. ಅಲ್ಲಿ ಬೆಳವಡಿ ಮಲ್ಲಮ್ಮನ ವಂಶಸ್ಥರಿ, ಕಿತ್ತೂರಾಣಿ ಚೆನ್ನಮ್ಮ ಅವರು ನಮ್ಮ ಅಣ್ಣತಮ್ಮರಾಗ್ಬೇಕ್ರಿ, ಹಿರಿಯರೆಲ್ಲ ರೀ. ಈಗಾದರೂ ಎಲ್ಲರೂ ನಾವು ಕೂಡಿನದೇವಿ ಸಂಬಂಧಿದೇವಿ, ನಮಗೆ ಪ್ರಚಾರ ಬೇಡ್ರಿ ಸರ್. ನಾವು ಹೋರಾಟ ನಾವು ಯಾರು ವಂಶಸ್ಥರು ನಮಗೆ ಗೊತ್ತಿದ್ರೆ ಸಾಕು, ಪ್ರಚಾರ ತೊಗೊಂಡು ಏನು ಉಪಯೋಗ ಇಲ್ಲ ಸರ್. ನಮ್ಮ ಪರಿಸ್ಥಿತಿನೇ ಹಿಂಗಾಗಿದ್ರಿ, ಯಾವ ಸಾಮಾನ್ಯ ಜನ ಮೂರ್ತಿ ಕುಂಡ್ಸಕ್ಕೆ ಹೋದ್ರೆ ಅವ್ನ ಪರಿಸ್ಥಿತಿ ಏನಾಗ್ಬಾರ್ದ್ರಿ? ನಾವೆಲ್ಲ ಮೊದಲಿಂದ ಹೋರಾಟ ಬಂದು ನಮಗೆಲ್ಲ ಚಲೋ ಚಲೋ ಮಂದಿ ಪರಿಚಿದ್ರ ಬಿಟ್ಟಿದ್ದಾರೆ, ಬೇರೆದಾರ ಆಗಿದ್ರೆ ಅವ್ರು ಬಡ್ದ ಕೊಲ್ತಾರೆ ಸರ್. ಅವ್ರು ಯಾವುದೇ ಪ್ರಶ್ನೆ ಆಗಿಬಿಟ್ಟಿದ್ ನೋಡ್ರಿ ಸರ್. ಈಗ ಏನಪ್ಪ ಬ್ರಿಟಿಷರ್ ಆಗಿದ್ರೆ ಒಂದು ನಮ್ಮನ್ನ ಒಳಗೆ ಹಾಕೋ ಒಂದು ರೆಸ್ಪೆಕ್ಟ್ನ ಹಿಡ್ತಿದ್ರು ಅವರು. ಏನು ಸರ್ ತಾಯಿ ತಂದೆನೇ ಅದಕ್ಕೆ ತರಬೇಕು ರೀ, ನಾವೇನು ಅಂತ ತಪ್ಪು ಮಾಡಿದೇವೆ ರೀ? ಹೋರಾಟ ಮಾಡೋ ತಪ್ಪು ರೀ? ರಾಯಣ್ಣನ ಮ್ಯಾಗ ಭಕ್ತಿ ತೋರಿಸೋ ತಪ್ಪ? ಸ್ವತಂತ್ರ ಹೋರಾಟದ ಅವ್ರ ಮ್ಯಾಗ ಅವ್ರ ಗೌರವ ತೋರಿಸೋ ತಪ್ಪು ರೀ? ಏನು ಅದು ತಿಳಿಬಾರ್ದು ಬಿಡ್ರಿ ಸರ್ ನಮಗೆ. ಯಾಕೆ ಈ ಸಲ ಪೊಲೀಸರು ಇಷ್ಟು ಮಟ್ಟಿಗೆ ಹೋಗಿದಾರು? ಆ ಮಾಸೇಕರನ್ನವರು ಅವ್ರು ಏನು ತಿಳಿತೈತೆ ಅವ್ನು ಬೈದು ಬಡ್ದು ಹೊಡೆದು ಮಾಡಿದಾರೆ. ಪಾಪ ಅವ್ರ ತಪ್ಪೇನಿದ್ರೆ, ನಾವು ರೊಕ್ಕ ಕೊಟ್ಟಾಗ ಅವ್ರು ಮಾಡತ್ತಾರ್ರಿ. ಕಾಕ್ತಿ ಸ್ಟೇಷನ್ ಒಳಗೆ ರೀ ಶಿವಾರೆಡ್ಡಿ ಸರ್ ನಮ್ಮ ಮುಂದೆ ರೀ, ಇದೆಲ್ಲ ಬೂಟ್ಗಲ್ಲಿ ಒದ್ದು ತಗ ಬೂಟ್ ತೊಗೊಂಡು ತಲೆ ಹೊಡೆದಾರ್ರಿ, ಲಾಠಿ ತೊಗೊಂಡು ಹೊಡೆದಾರು ಸರ್. ಯಾವುದೋ ಕಾರಣಕ್ಕೂ ಶಾವಣವ್ರನ್ನ ಮೂರ್ತಿ ಕುಣಿಸೋದು ಯಾರಿಂದನೂ ತಡ್ಯಾಕೆ ಸಾಧ್ಯ ಇಲ್ಲರಿ.
ಇವತ್ತು ನಾವು ಈ ಹೋರಾಟದಾಗ ನಾವು ಸಾಯ್ಬೋದ್ರಿ, ನಮ್ಮ ಹಿಂದೆ ಭಾಳ ಜನ ಹುಡ್ತಾರೆ, ಇನ್ನು ಮುಂದೆ ಶಾವಣರ ಮೂರ್ತಿ ಮಾತ್ರ ಸ್ಥಾಪನೆ ಆಗೋದನ್ನಾರ. ಶಾವನಗರ ಅಲ್ದರೆ ಪ್ರತಿಯೊಂದು ಗಲ್ಲಿಗೆ ರಾಯಣ್ಣ, ಚನ್ನಮ್ಮ, ಬಸವಣ್ಣ ನಮ್ಮ ಹಿರಿಯ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು, ಅವರು ಸ್ಥಾಪನೆ ಮಾಡ್ತೇವೆ. ಮನೆಗೊಂದು ಕರ್ನಾಟಕ ಧ್ವಜ ನಾವು ಹರಿಸ್ತೇವೆ ರೀ, ಯಾಕಂದ್ರೆ ನಾವು ನಮ್ಮ ನಾಣ್ಯ ಹರಿಸತ್ತು ಯಾರ್ದು ಹಂಗಿಲ್ಲರಿಲ್ಲ. ಈಗೇನೋ ಸುದ್ದಿ ಬಂತ್ರಿ ಸರ್, ಬುರುಡು ಗಲ್ಲಿಯೊಳಗೆ ಮನೆ ಮನೆಗೆ ಹೋಗಿ ಕೆಸ ಧ್ವಜ ಇಳಿಸಿ ಅಂತ ಹೇಳಿದಾರಂತ್ರಿ ಪೊಲೀಸರು. ಯಾಕ್ರಿ ರಾಜ್ಯೋತ್ಸವದೇನೋ ಧ್ವಜ ಹರಿಸ್ಬೇಡ, ಮತ್ತು ಯಾವತ್ತು ಹರಿಸ್ಬೇಕ್ರಿ? ಸರಿಯೇನಿಲ್ಲರಿ, ಇವರು ಮಾಡೋದು ಯಾಕೋ ಭಾಳ ಅನ್ಯಾಯ ಅನ್ಸತ್ತೈತೆ ರೀ. ನಮ್ಮವರಾಗಿ ನಮಗೆ ಬೆಂಬಲ ಕೊಡಬೇಕು, ಅದನ್ನು ಬಿಟ್ಟು ಪರ್ಮಿಷನ್ ತೊಗೊಂಬರ್ರಿ. ಇಲ್ಲಿಗಲು ಸ್ವತಂತ್ರ ಹೋರಾಟ ಮಾಡ್ತೀನಿ, ಇಲ್ಲಿಗೆಲ್ಲ ಪರ್ಮಿಷನ್ ಅಂತ ಅವತ್ತು ಅವ್ರು ಕುಂತಿದ್ರೆ ಇವತ್ತು ಸ್ವತಂತ್ರ ಸಿಗ್ತಿರ್ಗಿಲ್ಲ ರೀ. ಅವ್ರು ನೀವು ಪೂಜೆ ಮಾಡಬೇಕ್ರಿ, ಅವ್ರು ಪರ್ಮಿಷ್ ಅವ್ರು ಸ್ವತಂತ್ರ ಕೊಟ್ಟಾರಂತ ಇವತ್ತು 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 ಪೊಲೀಸರು ಬದುಕತ್ತಾರೆ, ನಾವು ಬದುಕತ್ತೇವೆ ರೀ. ಅವ್ರು ಸ್ವತಂತ್ರ ಹೋರಾಟಗಾರ ಈ ನಮ್ಮನೆ ಇಷ್ಟು ಇದು ಮಾಡತ್ತಂದ್ರೆ ಇದು ಸರಿ ಅಲ್ಲ ರೀ ಸರ್. ಯಾಕೆ ಇದ್ರ ಮುಂದೆ ಇನ್ನು ದೊಡ್ಡ ಹೋರಾಟ ಆಗೋದನ್ನಲ್ಲ ಸರ್. ಸರ್ ಪರಿಸ್ಥಿತಿ ಬಂದ್ರೆ ರಸ್ತೆಗಳು ಹೋರಾಟ ಮಾಡ್ತೇವೆ ರೀ, ಜೀವ ಕೊಡಿಸ್ತೇವೆ, ಕೊಡೋ ಪರಿಸ್ಥಿತಿ ಬಂದ್ರೆ ಜೀವ ಕೊಡೋಕ್ಕೂ ನಾವು ರೆಡಿದೇವೆ. ಬೇಕಾದಾರ ಬಂದ್ರೆ ಸರ್ ಇನ್ನು ಮೂರ್ತಿ ಮಾತ್ರ ಸ್ಥಾಪನೆ ಆಗೋದನ್ನ ರೀ. ಅದಲ್ಲದೆ ಎಲ್ಲಿ ಮೂರ್ತಿ ಯಾರು ಸ್ಥಾಪನೆ ಮಾಡ್ತೇವೆ ಅಂತಾರಲ್ಲ, ಅವ್ರು ಹೋಗಿ ನಾವು ಬೆಂಬಲ ಕೊಡ್ತೇವೆ. ಅವ್ರ ಮುಂದಿನ ಇತ್ತು ನಾವು ಲೀಡರ್ಶಿಪ್ ತೊಗೊಂಡು ಅಲ್ಲಿ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾರೆ. ಕೇವಲ ರಾಯಣ್ಣ ಅಷ್ಟೇ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣ, ಅಂಟೂರು ಬಾಳಪ್ಪ, ಸಿಂಧೂರು ಲಕ್ಷ್ಮಣ, ಎಷ್ಟು ಜನ ಸ್ವತಂತ್ರಕ್ಕಾಗಿ ನಮ್ಮ ನಾಡಿನಾಗ ಹೋರಾಡಿದಾರೋ ಅವ್ರ ಸಲುವಾಗಿ ನಾವು ಜೀವ ಕೊಡೋಕೆ ನಾವು ರೆಡಿದ್ದೇವೆ. ಯಾಕಂದ್ರೆ ಅವ್ರು ನಮಗಾಗಿ ಜೀವ ಕೊಟ್ಟಿದ್ದಾರೆ, ಅವ್ರ ಸಲ ನಾವು ಕೊಡೋಕೆ ರೆಡಿದ್ದೇವೆ. ಈಗಾಗಲೇ ಸರ್ 4-5 ಮೂರ್ತಿ ಇದಾವೆ ರೀ ಸ್ಟೇಷನ್ ಒಳಗೆ. ಸ್ಟೇಷನ್ ಒಳಗೆ ಇಡುವಂಥ ಪರಿಸ್ಥಿತಿ ಏನೈತೆ ರೀ? ಸ್ಟೇಷನ್ ಒಳಗೆ ಹಿಂದ್ಗಡೆ ಒಂದು ಮನೆ ಐತ್ರಿ, ಅಲ್ಲೇ ಇಟ್ಟಿದಾರ ಅಂತ. ಸಂಪತ್ ಕುಮಾರ್ ದೇ ಸರ್, ಹಿಂಗೆ 3ನೇ ತಾರೀಕು ಜಾವೇದ್ ಸರ್ ಮೀಟಿಂಗ್ ಕರೆದಿದ್ರೆ ರಾಜ್ಯೋತ್ಸವ ಸಂಬಂಧ, ಇಬ್ಬರು ಹೋಗಿದ್ವಿ. ಹಿಂಗೆ ಏನೇನು ಮಾಡಿದ್ದೀರಿ ಅಂತ ಕೇಳಿದರು. ಹಿಂಗೆ ಸರ ಹಿಂಗೆ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ಮತ್ತೆ ಅಂತ ಸರಳ ರೀತಿಯಿಂದ ಆಚರಿಸ್ತೀವಿ ಕೋವಿಡ್ ಸಂಬಂಧ ಅಂತ ಹೇಳಿದ್ವಿ. ಮತ್ತು ಮೂರ್ತಿಕಾರ ಮಾಸ್ಟರ್ ಅಂತ ಅವ್ರು ಫೋನ್ ಮಾಡಿದಾರೆ, ಹಿಂಗೆ ಕಾಕ್ತಿ ಸ್ಟೇಷನ್ ಒಳಗೆ ನಂಗೆ ಮೂರ್ತಿ ಕೊಡಬೇಡ ಅಂತ ನಂಗೆ ವಾರ್ನಿಂಗ್ ಮಾಡ್ಯಾರ, ನೀವು ಬಂದು ಹೋಗ್ರಿ ಸ್ವಲ್ಪ ನಂಗೆ ಅಂತ ಹೇಳಿದ್ರು. ಇಬ್ಬರು ಹೋದ್ವಿ ಸರ. ಹೋಗಿ ಒಂದು ಅರ್ಧ ತಾಸಿಗೆ ಸಿವಿಲ್ ಡ್ರೆಸ್ ಮ್ಯಾಗ ಕಾನ್ಸ್ಟೇಬಲ್ ಪೊಲೀಸರು ಬಂದರು. ಬಂದು ಅವರು ಎಲ್ಲಿಂದ ಬಂದಿರಿ ಏನಂತ, ನಾ ಹೊರಗೆ ನಿಂತಿದ್ದೆ ಸರ್, ಇವ್ರು ಒಳಗಿದ್ದರು. ಫೋನ್ ಬಂದಿ ಸರ್, ಫೋನ ಮಾತಾಡತ್ತಿದ್ದೆ ನಾನು. ಅದಾಗಿ ಒಂದು 10-15 ನಿಮಿಷಕ್ಕೆ ಜಾವೇದ್ ಸರ್ ಮತ್ತು ಕಾಕ್ತಿ ಪೊಲೀಸ್ ಸ್ಟೇಷನ್ ಪ್ಲೇಸ್ ಆಗಿ ಅವ್ರು ಬಂದು ನಮಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಸರ್. ಕುಂದಿರ್ಸಿದ್ರು ನಮಗೆ 8-8:30 ಆಗಿತ್ತು ಸರ್, ಅವಾಗ ಕರ್ಕೊಂಡು ಹೋದ್ರು. ದೀಪಕ್ ಗುಡುಗನಟ್ಟಿ ಅಣ್ಣ ಅವ್ರು ಬಂದರು 11-12 ಗಂಟೆಗೆ ಬಂದರು. ಅವರು ನಮಗೆ ಬಿಡಿಸ್ಕೊಂಡು ಬೆಳಗ್ಗೆ 3:30 ಆಗಿತ್ತು ಸರ್ ನಮ್ಮ ಮನೆಗೆ ಹೋಗ್ಲಿ. 3:30 ಬಿಟ್ಟು ಕಳಿಸಿದ್ರು. ಫೋನ್ಗಳು ಇನ್ನೂ ಅಲ್ಲೇ ಅದಾವೆ. ಅಲ್ಲೇ ಅನ್ನೋಕೇನಿಲ್ಲ ಸರ್, ಇವ್ರಿಗೆ ಒಬ್ಬರು ಪೊಲೀಸ್ ಬೈದರು ಸರ್ ಇವ್ರಿಗೆ. ಅದೇನು ಬಾಯಾಗಿಂದ ಹೇಳಕ್ಕೆ ಬರಲ್ಲ ಸರ್, ಕೆಟ್ಟ ಶಬ್ದದಿಂದ ಇವ್ರು ಬೈದರು. ನನಗೇನು ಅಂದಿಲ್ಲ ಸರ್. ಅವ್ರು ಮೂರ್ತಿಕಾರ ಮ್ಯಾಗ ಹಲ್ಲೆ ಮಾಡಿದ್ರು, ಬೂಟಿಂದ ಬಡಿದ್ರು, ನೆತ್ತಿಗೆಲ್ಲ ಬಡಿದ್ರು ಅವ್ರನ್ನ. ಅವ್ರಿಗೆ ಹೇಳತ್ತೀವಿ ಸರ್, ಅವ್ರದ್ದೇನು ತಪ್ಪಿಲ್ಲ, ರೊಕ್ಕ ಕೊಟ್ಟಿವಿ ನಾವು, ಅವ್ರದ್ದೇನು ತಪ್ಪಿಲ್ಲ, ನಮ್ದೇ ತಪ್ಪು ಅಂತಂದು. ಇಲ್ಲ ನೀವು ಎಲ್ಲರೂ ನೀವು ಒಂದೇ ನೀವು ಅಂತಂದು ಅವ್ರಿಗೆ ಬಡಿದ್ರು ಸರ್. ನನಗೇನಂದಿಲ್ಲ ರೀ, ಹಿಂಗೆ ಒಂದೆಟ್ಟು ಬಡಿದ್ರೆ ಬೈದ್ರು ಸರ್. ದೀಪಕಣ್ಣ ಗುಡುಗನಟ್ಟಿ ಅವ್ರು ಹೆಂಗೆ ಇದು ಮಾಡ್ತಾರೆ ಅದ್ರ ಮೇಲೆ. ಮೂರ್ತಿ ಅಂಕರು ಶಾವನಗರ ಕುಂದಿರ್ತಾರೆ ಸರ್, ನಾವು ಬಿಡಂಗಿಲ್ಲ. ಶಿವಕುಮಾರ್ ಆಟೋಡ್ ಅಂತ ಸರ್.